ಪೇರೆಂಟ್ಸ್ ನಮಗೂ ಆಗುತ್ತೆ ಅಲ್ವಾ. ಸೊ ಎರಡು ಕಡೆನೂ ಬರುತ್ತೆ, ಆದರೆ ಇದು ಸುಗಂಧದ್ದು ನಾವು ಜಾಸ್ತಿ ಗಮನ ಕೊಟ್ಕೊಳ್ಳೋಣ. ಓಕೆ, ಒಂದು ಮಾತಿದೆ, ಕೈ ಹಿಡಿದೆತ್ತಿ ಕಾಲಿಳಿಯಬೇಡಿ ಅಂತ, ಕಾಲಿಳಿಯಬೇಡಿ ಅಂತ ನಾನು ಒಂದು ವಾಕ್ಯ ಮಾಡಿದ್ದೀನಿ. ಒಂದು ಆ್ಯಕ್ಷನ್ ಮಾಡೋಣ. ಕೈ ಹಿಡಿದೆತ್ತಿ ಅಂದರೆ ಹಿಂಗೆತ್ತದು ಕೈ, ಹಿಂಗೆ ಅಂದ್ಬಿಟ್ಟು ಕಾಲಿಳಿಬೇಡಿ ಅಂದರೆ ಕಾಲಿಳಿಯೋದು, ಹಿಂಗೆ ಎಳೆಯೋದು ಹಿಂಗೆ ಬೇಡ ಅಂತ ಹೇಳಬೇಕು. ಓಕೆನಾ, ನನಗೆ ಹೇಳ್ತೀನಿ, ನೀವು ಆ್ಯಕ್ಷನ್ ಮಾಡಬೇಕಷ್ಟೆ. ಕೈ ಹಿಡಿದೆತ್ತಿ, ಕೈ ಹಿಡಿದೆತ್ತಿ ಅಂದರೆ ಇನ್ನೊಂದು ಸರಿ ಮಾಡಬೇಕು. ಕೈ ಹಿಡಿದೆತ್ತಿ, ಕೈ ಹಿಡಿದೆತ್ತಿ, ಕೈ ಹಿಡಿದೆತ್ತಿ, ಕಾಲೆಳೆಯಬೇಡಿ, 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 ಕಾಲೆಳೆಯಬೇಡಿ. ಓಕೆ, ಈ ಸುಮ್ಮನೆ ಒಂದು ಆಕ್ಟಿವಿಟಿ ಮಾಡಿಸ್ದೆ, ಯಾಕೆಂದ್ರೆ ನೀವೆಲ್ಲ ತುಂಬ ಬುದ್ಧಿವಂತರು, ಬರೀ ಕೈ ಹಿಡಿದೆತ್ತವರು, ಕಾಲೆಳೆಯಲ್ಲ ಅಂತ. ಅಕಸ್ಮಾತ್ ಒಂದೊಂದು ಸರಿ ಕಾಲು ಎಳೆಯೋಣ ಅಂದ್ರೂ ಜಯಪ್ರಕಾಶ್ ಏನೋ ಹೇಳಿಸಿದ್ರು, ಕೈ ಹಿಡಿದೆತ್ತವ್ರನ್ನ ನೆನೆಸ್ಕೋತಾರ, ಕಾಲು ಎಳೆಯೋರನ್ನ ನೆನೆಸ್ಕೋತಾರ, ನೆನೆಸ್ಕೋತಾರೆ. ಆದರೆ ಜೀವಮಾನದಲ್ಲಿ ನನ್ನ ಮಗನ ಇನ್ನೊಂದು ಸರಿ ನೋಡೋದು ಬೇಡ, ಸತ್ರು ಒಂದು ಡೆಡ್ ಬಾಡಿ ನೋಡೋದು ಬೇಡ ಅಂತ ಅನ್ಕೊತಾರೆ. ಅಷ್ಟೇ ಸಿಂಪಲ್ ಹೌದಲ್ಲ. ಒಂದು ನನಗೆ ಸಮಾಧಾನ ಆಗಿದ್ದು, ನೀವೆಲ್ರಿಗೂ ನಿಮ್ಮ ಈ ಜನಪದ ಲೋಕದಲ್ಲಿ ಏನಿದೆ ಗೊತ್ತಿದೆ, ಆದರೆ ಆಯಾ ಸಂದರ್ಭಕ್ಕೆ ತಕ್ಕಂಗೆ ನೀವು ಹೇಳೋದಿದೆಯಲ್ಲ ಅದು ಮುಖ್ಯ ಅಷ್ಟೆ. ಯಾರು ಬರ್ತಾರೆ, ಎಂಥ ಜನ ಬರ್ತಾರೆ, ಸಿ ನಿಮ್ಗೆ ಗೊತ್ತೇ ಇರೋದಿಲ್ಲ ರೀ. ಕೆಲವರು ತುಂಬ ಸೀನಿಯರ್ ದೊಡ್ಡ ಸಾಧಕರು, ನಿಮಗೆ ಗೊತ್ತಿರಲ್ಲ ಅಷ್ಟೆ, ಆರ್ಡಿನರಿ ವ್ಯಕ್ತಿಗಳ ಥರ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ತುಂಬ ದೊಡ್ಡ ವ್ಯಕ್ತಿಗಳು ಅಲ್ಲಿ ಬರ್ತಾ ಇದ್ದಂಗೆನೆ, ಏ ನಾನು ಹಿಂಗೆ ರೀ ಹಿಂಗೆ ಅಂತ ಹೇಳೋರು, ಹಂಗೆ ಹೇಳೋರೆಲ್ಲರೂ ಸಾಮಾನ್ಯವಾಗಿ ಮಿಡ್ಲ್ ಲೆವೆಲ್ಲು, ಟಾಪ್ ಲೆವೆಲ್ ಅವರಲ್ಲ. ಟಾಪ್ ಲೆವೆಲ್ ಅದು ಏನಪ್ಪ, ಊಟ ಆಯ್ತಾ, ಕಾಫಿ ಆಯ್ತಾ, ಏನೇನು ಹೆಸರು ಅಂತಾರೆ. ಯಾಕೆ ಅವ್ರು ದೊಡ್ಡ ಲೆವೆಲ್ಗೆ ಹೋಗಿರ್ತಾರೆ. ಈ ಲೋ ಲೆವೆಲಲ್ಲಿ ಏನಾಗುತ್ತೆ ಅಂದರೆ, ಅದು ಹಳ್ಳಿ ಕಡೆ ಒಂದು ಉಚ್ಚಲ್ಲಿ ಮೀನು ಹಿಡಿದು ಅಂತ ಗಾದೆ, ಯಾಕೆ ಜನಪದವರಲ್ವಾ, ಆ ಜನಪದ ಮಾತು ಹೇಳ್ತಾ ಇದ್ದೀನಿ ಅಲ್ವೇನ್ರಿ. ಎಲ್ಲ ನೋಡಿದ್ರು ದೊಡ್ಡತನ ಬರೋದೇ ಇಲ್ಲ, ಆ ಮೆಂಟಾಲಿಟಿ ವಯಸ್ಸು ದೊಡ್ಡದಾಗಿರ್ಬೋದು, ಮೆಂಟಾಲಿಟಿ ದೊಡ್ಡದಾಗಿರಲ್ಲ. ನಾನು ಇನ್ನೊಂದು, ಕುಬ್ಜ ಮನಸ್ಸಿನವರಾಗಬೇಡಿ, ವಿಶಾಲ ಮನೋದ್ಭಾವದವರಾಗಿ ಅಂತ ಹೇಳ್ತಾ ಇರ್ತೀನಿ. ಅಂದರೆ ಮೀನ್ ಮೈಂಡೆಡ್ ಬೇಡ, ಬ್ರಾಡ್ ಮೈಂಡೆಡ್ ಆಗಿಂತ. ಬ್ರಾಡ್ ಮೈಂಡೆಡ್ ಆದರೆ ಏನಾಗುತ್ತೆ, ಎಲ್ಲರೂ ನಮ್ಮವರು ತಮ್ಮವರು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಇಲ್ಲದಿದ್ದರೆ ನಾನಾಯಿತು, ನನ್ನ ಹೆಂಡತಿ ಆಯಿತು ಇಷ್ಟೇ ಅಂತ ಅಂದರೆ, ಅವನು ಸತ್ತಾಗ ಒಂದು 5-10 ಜನ ಬರ್ಬೋದೇನೋ ಅಷ್ಟೆ. ಎಲ್ಲರೂ ನಮ್ಮವರು ತಮ್ಮವರು ಅಂತ ಇದ್ದರೆ ಅಟ್ಲೀಸ್ಟ್ ಒಂದು 100-200-1000 ಜನ ಹುಡುಕೊಂಡು ಬಂದು, ಅಯ್ಯೋ ಎಂಥ ಮನುಷ್ಯ ಸತ್ತೋದು. ನಂಗೆ ಇನ್ನೂ ಒಂದು ಅರ್ಥ ಆಗೋಯ್ತು, ಸತ್ತಾಗ ಯಾರೋ ಒಬ್ರು ಸತ್ತೋದ್ರು ಅಂದರೆ ಅವ್ರು ನಮಗೆ ಸಿಕ್ಕಾಗ ನನ್ನ ಹೆಂಗೆ ಮಾತಾಡ್ಸಿದ್ರು, ಹೆಂಗೆ ಟ್ರೀಟ್ ಮಾಡಿದ್ರು ಅಷ್ಟು ನೆನಪಿಗೆ ಬರುತ್ತಾ ಇಲ್ವ, ಅದಷ್ಟೇ ಉಳ್ಕೊಳ್ಳೋದು, ಉಳಿದಿದ್ದು ಯಾವುದು ಉಳ್ಕೊಳ್ಳಲ್ಲ. ಸೀರಿಯಸ್ ಆಗಿ ನೀವು ಯೋಚನೆ ಮಾಡಿ, ಈಗ ನನಗೆ ಜನಪದ ಲೋಕಕ್ಕೆ ಹೋದಾಗ ಏನೋ ಒಂದು ಫೀಲಿಂಗ್ ಆಯಿತು ಅಂದರೆ, ಏ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ನಪ್ಪ, ಎಷ್ಟು ಚೆನ್ನಾಗಿ ಅವ್ರ ಹೆಸರು ಗೊತ್ತಿದ್ರೆ, ಏ ಸರ್ ಅವ್ರು ಇದಾರಾ ಅಂತಲೂ ವಿಚಾರಿಸ್ತಾರೆ. ಕರೆಕ್ಟಾ? ನಾನು ಯಾವುದೋ ಒಂದು ಜ್ಯುವೆಲರಿ ಅಂಗಡಿ ಟ್ರೈನಿಂಗ್ ಮಾಡಿದ್ದೆ ಒಂದು ಸರಿ, ಜ್ಯುವೆಲ್ಲರ್ಸ್ ಇದಕ್ಕೆ ಅಲ್ಲಿ ಹೋದಾಗ ಪರ್ಟಿಕ್ಯುಲರ್ ಆ ವ್ಯಕ್ತಿ ಹೆಸರನ್ನೇ ಅವ್ರು ಇದಾರಾ ಅಂತ ಕೇಳೋರಂತೆ. ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಗ ಜನಕ್ಕೆ ಈಗ ಅವರು ಚೆನ್ನಾಗಿ ಹಾಡ್ತಾರೆ ಅಂತ ಗೊತ್ತು, ಬಂದು ಹಾಡಿಸ್ತಾ ಇದ್ದಾರೆ. ಕರೆಕ್ಟಾ? ನಿಮ್ಮ ಟ್ಯಾಲೆಂಟ್ ಏನಿದೆ ಅದಕ್ಕೆ ತಕ್ಕಂಗೆ ಅದನ್ನು ಬಳಸ್ಕೊಂಡು ಜನರಿಗೆ ಸರ್ವಿಸ್ ನೀಡ್ತಾ ಹೋದರೆ ಮುಗ್ದೋಯ್ತು. ಆಮೇಲೆ ನಿಮ್ಮನ್ನು ನೋಡೋಕ್ಕೂ ಬರ್ತಾರೆ, ನೀವು ಯಾರೋ ಒಂದೇನೋ ಮಾಡ್ತಾ ಇದ್ದಾರೆ, ಈಗ ಅವರೇನು ಡಾಕ್ಟ್ರೇಟ್ ತೊಗೊಂಡವರು ಇನ್ನೊಬ್ಬರು, ಅಥವಾ ಕಾರ್ಯಾಧ್ಯಕ್ಷರು ಪುಸ್ತಕ ಬರೆದವ್ರೆ ಸಾಹಿತಿಗಳಿದ್ದಾರೆ ಅವರಿದ್ದಾರಾ ಅವ್ರು ನೋಡೋಕ್ಕೆ ಅಂತ ಬರ್ತಾರೆ. ಅವರ ಸಾರ್ ಹೋಗಿ ಸಾರ್ ಅಲ್ಲಿ ಕೂತಿರ್ತಾನೆ ಅವನು ಅಂತೀರಾ ಅಂತ ಕೇಳಿ, ಏನಂತ ಆಯಿತು, ಏನಾಯಿತು ಅಂದಲ್ಲ, ನೀವೇ ಗೌರವ ಕೊಡಲಿಲ್ಲ ಅಂದರೆ ಅವ್ರಿಗೇನಿಸುತ್ತೆ ಅಂದರೆ, ಅಂಥ ದೊಡ್ಡ ಮನುಷ್ಯನ ವ್ಯಾಲ್ಯೂ ಈ ನನ್ನ ಮಕ್ಕಳಿಗೆ ಗೊತ್ತಿಲ್ವಲ್ಲ ಅಂತ ಅಂದ್ಕೊಂತಾರೆ ಅವರು. ಯಾಕೆ ಅವ್ರಿಗೆ ಗೊತ್ತಿರ್ತದೆ ಅವರೆಷ್ಟು ದೊಡ್ಡ ಮನುಷ್ಯರು ಅಂತ. ಅದಕ್ಕೆ ಬೆಸ್ಟ್ ಅಂದರೆ ಏನು ಗೊತ್ತಾ, ನಿಮ್ಮ ಗೇಟ್ ಒಳಗಡೆ ಹಿಂಗೆ ಕಾಲಿಡೋರು ಎಲ್ಲ ದೊಡ್ಡ ಮನುಷ್ಯರು ಅಂತ ಅನ್ಕೊಂಬಿಡೋದು ಅಲ್ವಾ. ರಾಜ್ಕುಮಾರ್ ಅನ್ನದಾತರು ಅಂದರು, ಕರೆಕ್ಟಾ? ಮಾಸ್ಟರ್ ಎಣ್ಣಯ್ಯ ಅಂತೂ ಅವರೂ ಅನ್ನ ನೀಡೋರು ಅಂತಲೇ ಕರೆಯೋರು, ಅನ್ನದಾತರು ಅಂತ. ಯಾರಾದರೂ ಒಬ್ರು ಎಂಟ್ರ್ ಆಗ್ತಾರೆ ಅಂದರೆ ಅವರು ಫೀಸ್ ಕೊಟ್ಟು ಬರ್ತಾ ಇದ್ದಾರೆ, ಅಂದರೆ ನಿಮಗೆ ಹೊಟ್ಟೆ ಹೊರಿಯೋಕ್ಕೆ ಒಬ್ಬ ಗಿರಾಕಿ, ಒಬ್ಬ ಕಸ್ಟಮರ್, ಕಸ್ಟಮರು ಹಂಗಂತ ನೋಡಿದಾಗ. ಇನ್ಫ್ಯಾಕ್ಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರೇನೇ ಗೌರ್ಮೆಂಟ್ ಸರ್ವೆಂಟ್ ಅಂತಾರೆ ಹೊರತು
ಗೌರ್ನಮೆಂಟ್ ಕಿಂಗ್, ಗೌರ್ನಮೆಂಟ್ ಕ್ವೀನ್ ಅಂತ ಎಲ್ಲರೂ ಕರೀತಾ ಇದ್ದಾರ. ಪ್ರಧಾನಮಂತ್ರಿನೇ ಏನು ಹೇಳ್ಕೊಂಡ್ರು ಅಂದ್ರೆ, ನಾನು ಪ್ರಧಾನ ಸೇವಕ. ಕ್ಲಿಯರ್? ಒಬ್ಬರು ಶ್ರೀಮಂತ ಬಿಸ್ನೆಸ್ ಮೆನ್ನು ಅಂತ ಅಂದರೆ ಅವನು ಕಸ್ಟಮರ್ನ ಸೇವಕ, ಅದಕ್ಕೆ ಅವನು ಒಬ್ಬ ಯಜಮಾನ ಅದ. ಸಿಂಪಲ್ಲು, ಇದಿಷ್ಟು ಇಟ್ಕೊಂಡ್ರೆ ಸರ್. ನಮ್ಗೆ ಯಾರೇ ಒಬ್ಬ ವ್ಯಕ್ತಿ ಬಂದರೆ, ಚಿಕ್ಕ ವಯಸ್ಸಿನ ಮಗು ಆಗಲಿ ದೊಡ್ಡವರಾಗಲಿ, ಅವರೆಲ್ಲ ನಮ್ಮ ಕಸ್ಟಮರ್ಸು. ನಮ್ಮ ಕಸ್ಟಮರ್ಸು ಅವ್ರನ್ನ ಎಲ್ಲರೂ ವಿ ವಿ ಐ ಪಿ ಥರನೇ ಟ್ರೀಟ್ ಮಾಡಿಬಿಡಿ. ಓಕೆ, ಎಲ್ಲರೂ ವಿ ವಿ ಐ ಪಿ ಥರನೇ ಟ್ರೀಟ್ ಮಾಡಿ. ಅದು ಫೀಲಿಂಗ್ ಹೆಂಗೆ ಬರುತ್ತೆ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಆ ಫೀಲಿಂಗ್ ತಗೊಳಕ್ಕೆ ಹೋಗ್ತಾರೆ. ಯಾಕೆ ಫೈವ್ ಸ್ಟಾರ್ ಹೋಟ್ಲಿಗೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂದರೆ, ಸಖತ್ತಾಗಿ ಸ್ಮೈಲ್ ಮಾಡಿ ನಮಸ್ಕಾರ ಮಾಡಿ ಬನ್ನಿ ಅಂತ ಹಿಂಗೆ ಕರೀತಾರೆ. ಕರೆಕ್ಟಾ? ನನ್ನ ಡ್ರೈವರ್ಗಳಿಗೂ ಟ್ರೈನಿಂಗ್ ಹೋಗ್ತಾ ಇರ್ತೀನಲ್ಲ, ಒಬ್ಬ ಡ್ರೈವರ್ ಮಾತ್ರ ಲಾಸ್ಟ್ ಸಾಟರ್ಡೆ ಬಂದವನು, ನಾನು ಇನ್ನಿಂಗೆ ಹೋಗ್ತಾ ಇದ್ದೀನಿ, ಅವನು ನಾನೊಬ್ಬ ಮಹಾರಾಜ ಅಥವಾ ಯಾರೋ ವಿ ಐ ಪಿ ಅಥವಾ ಮಿನಿಸ್ಟರ್ ಥರ ಹಿಂಗೆ ಡೋರಿಂಗ್ ತೆಗೆದು ಹಿಂಗೆ ಒಳಗೆ ಕರ್ಕೊಂಡ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಮೂರು ನಾಲ್ಕು ಜನ ಹಿಂಗೆ ನೋಡ್ತಾ ಇದ್ದೆ ಬೇರೆಯವ್ರಿಗೆ. ಅದು ಇವನೊಬ್ಬ ಹಿಂಗೆ ಅಂದರೆ ಒಂದು ರೆಸ್ಪೆಕ್ಟ್. ಕರೆಕ್ಟಾ? ನಾನು ಓಪನ್ ಟ್ರೈನಿಂಗಲ್ಲಿ ಅವನಿಗೆ ಹೇಳಿದ ತಕ್ಷಣ ಅವನಿಗೆ ಹೈಲೈಟ್ ಮಾಡಿ ಅವನು ಪ್ರೈಸು ಕೊಟ್ಬಿಟ್ರು. ಬೇರೆ ಅವನು ಯಾರು ಕರ್ಕೊಂಡೋಗಿದ್ದ? ಶಿವು ಅಂತ ಅವನ ಹೆಸರು, ನೋಡಿ ನೆನಪಿದೆ, ಹೋದ ವಾರ ಬೇರೆ ಮಾಡಿದ್ರಿಂದ. ಒಂದೇ ಸುಮ್ಮನೆ ಡ್ರೈವರ್ಗಳು ಅದ್ಗಳಿಗೆ ಸಾರ್ ಅಂತಾರೆ, ಏನಿಲ್ಲ ಇಳಿದು ಬಿಟ್ಟು ಹಿಂಗೆ ಡೋರ್ ತೆಗೆದು ಹಿಂಗೆ ಓಪನ್ ಮಾಡ್ದ. ಸಿಂಪಲ್, ಖುಷಿ ಆಯಿತು. ನನಗೆ ಒಬ್ಬ ಟ್ರೈನಿಂಗ್ ಇನ್ಚಾರ್ಜ್, ಒಬ್ಬ ಆಫೀಸರು, ಒಂದು ಕಂಪ್ನಿ ಟ್ರೈನಿಂಗ್ ಕರೆದ ಒಬ್ಬ ಟಾಪ್ ಪರ್ಸನು, ನನ್ನ ಲ್ಯಾಪ್ಟಾಪ್ ಬ್ಯಾಗ್ನ ಕೇಳಿದ್ರು. ನಾನು ನನ್ನ ಕೆಲಸ ನನ್ನ ಬ್ಯಾಗ್ ನಾನೇ ಇಟ್ಕೊಂಡು ಅಭ್ಯಾಸ ಬೇಡಿ ಅಂತ ರೆಫ್ಯೂಸ್ ಮಾಡಿದೆ. ಹೋಗಬೇಕಾದ್ರೆ ಟ್ರೈನಿಂಗ್ ಮುಗಿದು ಬಿಡಲಿಲ್ಲ ಮನುಷ್ಯ, ನಾನು ಎತ್ಕೊಳ್ಳೋ ಮುಂಚೆನೆ ನನ್ನ ಬ್ಯಾಗ್ ಇಟ್ಕೊಂತ. ಕಿತ್ಕೊಳಕ್ಕಾಗಲ್ವಲ್ಲ ಈಗ. ದಟ್ ಮೀನ್ಸ್ ಎರಡು ಥರ, ಒಂದು ನನ್ನ ಕೆಪಾಸಿಟಿನೂ ಅಲ್ಲಿ ಪ್ರೂವ್ ಆಯಿತು ಅವ್ರಿಗದು, ಇಂಥವ್ರಿಗೊಂದು ಗೌರವ ಕೊಡಬೇಕಂತ. ಜೊತೆಗೆ ಆ ಕಂಪ್ನಿಗೆ ಹೋಗ್ತಾ ಇದ್ದಂಗೆ ಈ ಥರ ಒಂದು ಕಂಪ್ಯೂಟರ್ ಇದರಲ್ಲಿ ವೆಲ್ಕಮ್ ಟು ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಮಾಡಿ ಹಾಕಿದ್ರು ನನ್ನ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದೆ. ಸರ್ ಒಂದು ನಿಮ್ಗೆ ಇಲ್ಲಿ ಬನ್ನಿ ಸರ್, ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಸರ್ ಅಂತ ಪಕ್ಕದಲ್ಲಿ ಇನ್ನೊಬ್ಬ ಇವ್ರಿಗೆ ಕಂಪ್ನಿಯವರು ಸರ್ ಅಂತ ಇನ್ನೊಂದು ಫೋಟೋ ತೆಗೆಸ್ಕೊಂಡ್ರು. ಒಂದು ಸ್ಮಾಲ್ ಗೆಸ್ಚರ್ ನಮ್ಗೆ ಹೆಂಗೆ ಮಾಡುತ್ತೆ ನಿಮಗೆ ಗೊತ್ತಿಲ್ಲ. ನಾನು ಫಾರಿನ್ ಕಂಟ್ರೀಸ್ಗೆ ಸುಮಾರು ಜಾಗಗಳಿಗೆ ಹೋದಾಗ ಇನ್ಫ್ಯಾಕ್ಟ್ ತಟ್ಟೆ ಇಟ್ಕೊಂಡು ಆರತಿ ಮಾಡಿ ಕುಂಕುಮ ಹಚ್ಚಿ ಹೂವಿಂದ ರಿಸೀವ್ ಮಾಡ್ತಾರೆ. ಹೇಗಾಗತ್ತೆ ಅತಿಥಿಗಳಿಗೆ? ರಾಜಾತಿಥ್ಯ ಪದ ನೋಡ್ರಿ, ಇವರಣ್ಣ ರಾಜಾತಿಥ್ಯ ಅಂತೆ. ಎಂಥ ಪದ ಹೇಳ್ಬಿಟ್ಟಲ್ವಾ, ರಾಜನಿಗೆ ನೀಡಿದ ಆತಿಥ್ಯ. ಅಂದರೆ ನಾನು ನಿಮ್ಮ ಪರವಾಗಿ ಸುಮ್ಮನೆ ನನ್ನ ಸಲಹೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಸರ್ ನಾವಿನ್ನು ಹೆಂಗೆ ಇನ್ನೊಂಚೂರು ಇಂಪ್ರೂವ್ ಆಗ್ಬೋದು, ಇನ್ನೊಂದು ಸ್ವಲ್ಪ ಹೆಂಗೆ ಪ್ರೆಸೆಂಟ್ ಮಾಡ್ಬೋದು, ಏನು ಬೇಡರಿ ಅಲ್ಲೆಲ್ಲ ಹೂವು ಇಟ್ಬಿಟ್ಟು ಒಬ್ಬನ ಇಟ್ಬಿಟ್ಟು ಬರ್ತಿದ್ದೀರಿ ಅಂದ್ಬಿಟ್ಟು ಒಂದು ಹೂವು ಹಾಕ್ತೀರ ಅನ್ಕಡೆ ಸುಮ್ಮನೆ ಹೆಂಗಿರುತ್ತೆ ಫೀಲಿಂಗ್, ಒಂಥರ ಆಗುತ್ತಲ್ಲ. ನಾನೊಂದು ದೇಶಕ್ಕೆ ಹೋದಾಗ ನಮ್ಮ ಕಲ್ಚರ್ ಅವರು ಉದ್ದುದ ಹಣೆಗೂ ನಾಮ ಇಟ್ಟು ಹೂವಿನಾರ ಹಾಕಿ ವೆಲ್ಕಮ್ ಮಾಡ್ತಾರೆ. ಮಾಡ್ತೀರಾ? ಹಾಂ, ಫಾರಿನರ್ಸ್ ಬಂದರೆ ಮಾಡ್ತಾಯಿದ್ದೀರಾ? ಬೇರೆ ಅಂದರೆ ಡಬಲ್ ಟಿಕೆಟು ಇನ್ 10 times ತಗೋತೀರೋ ಗೊತ್ತಿಲ್ಲ, ಆದರೆ ನಾನು ನಿಮಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ಈಗ ಏನಪ್ಪ ಒಂಚೂರು ಎಕ್ಸ್ಟ್ರಾ ಅನ್ಕೊಳ್ಳಿ, ಫಾರಿನರ್ಸಿಗೆ ಮಾಡ್ತಾ ಇದ್ದೀರಾ, ಏ ಆ ಊನರ ಹಾಕ್ಸ್ಕೊಳ್ಳೋಕ್ಕೆ ಜಾಸ್ತಿ ಜನ ಬಂದರು ಬಂದರು. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನಾನು, ಯಾಕೆಂದರೆ ಎಲ್ಲೂ ನನಗೆ ಗೌರವ, ನನ್ನ ಹೆಂಡತಿನೇ ಗೌರವ ಕೊಡೋಲ್ಲ, ಅವಳೇ ಸರಿಯಾಗಿ ಅಟ್ಲೀಸ್ಟ್ ಇಲ್ಲಿ ಹೋದಾಗ ಯಾರೋ ಗೌರವ ಕೊಡ್ತಾರೆ. ನಮ್ಮ ಮನೇಲಿ ಒಂದೇನೋ ಖುಷಿ ಇರುತ್ತಲ್ಲೇಂದ್ರೆ, ಯೋಚನೆ ಮಾಡಿರಿ ಈ ಥರ ಎಲ್ಲ. ಅಂದರೆ ನಾನು ಓಪನ್ ಎಂಡೆಡ್ ಕ್ವೆಶನ್ ಬಿಡ್ತಾ ಇದ್ದೀನಿ, ಅದು ಎಲ್ಲರಿಗೂ. ಸೊ ನಂದಕುಮಾರ್ ನನ್ನ ಮನಸ್ಸಲ್ಲಿ ಏನಿದೆ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ, ಅದು ಅವ್ರು ತಿಳ್ಕೊಂಡು ಆಮೇಲೆ ಪ್ಲ್ಯಾನ್ ಮಾಡ್ಕೊಳ್ರಿ. ಅಂದರೆ ನನಗೇನು ಆಸೆ ಅಂದರೆ, ಆ ರಾಜಾತಿಥ್ಯ ಹೇಳಿದ್ರಲ್ಲ ಅದನ್ನೇನಾದರೂ ಕೊಡೋದ್ರಿಂದ ಎಲ್ಲ ಜನಪದ ಲೋಕಕ್ಕೆ ಜನ ಹುಡುಕೊಂಬರೋಕ್ಕೆ ಶುರುವಾದರೆ, ನಿಮ್ಮ ಸ್ಮೈಲು, ನಿಮ್ಮ ಬಾಡಿ ಲ್ಯಾಂಗ್ವೇಜು, ಎಸ್ಪೆಷಲಿ ಕಮ್ಯುನಿಕೇಷನಲ್ಲಿ ನೀವು ಹೆಂಗೆ ನಿಂತ್ಕೋತೀರಿ, ಹೆಂಗೆ ಮಾತಾಡಿಸ್ತೀರಿ, ಇವೆಲ್ಲ ಮುಖ್ಯ. ಹಿಂಗೇನೋ ಅಂದ್ಕೊಂಡು ಸಾರ್ ಅಲ್ಲಿ ಅವಳು ಅವಳಲ್ಲ ಸಾರ್ ಅಲ್ಲಿ ನೋಡಿ ಅವಳೆ ಚೂಡಿದಾರ ಹೋಗಿ ಸರ್,
ನಮಗೆ ಗೊತ್ತಿಲ್ಲ, ನಾವು ಹಳ್ಳಿ ಕಡೆಯಿಂದ ಬೆಳ್ಕೊಂಬಂದಿರ್ತೀವಿ, ಏನೋ ಆಗಿರ್ತೀವಿ, ಅವೆಲ್ಲ ಬಿಟ್ಟಾಕ್ಬೇಕು. ಯಾರೋ ಬಂದಾಗ ಅಲರ್ಟ್ ಆಗಿಬಿಡ್ಬೇಕು. ಎಸ್ ಸರ್, ನಮಸ್ಕಾರ ಸರ್, ಬನ್ನಿ ಸರ್. ಸರ್ ಅವ್ರು ಬನ್ನಿ ಸರ್, ಬನ್ನಿ ಸರ್, ಪ್ಲೀಸ್ ಪ್ಲೀಸ್ ಬನ್ನಿ ಸರ್, ಬನ್ನಿ ಸರ್, ನೀವು ಜೊತೆಗೆ ಬಂದ್ರಿ. ಆಮೇಲೆ ಸರ್ ನೋಡಿ ಸರ್, ಇವ್ರು ಯಾರೋ ಬಂದಿದ್ದಾರೆ, ಮಾತಾಡ್ಸಿ ಸರ್ ಅಂತ ಕರ್ಕೊಂಡೋಗಿ ಬಿಡ್ತೀರಿ. ಈಗ ನಿಮ್ಗೆ ತುಂಬ ದೊಡ್ಡವರು ಅಂತ ಯಾರು ಗೊತ್ತಾಗುತ್ತೆ, ಕರ್ಕೊಂಡೋಗಿ ಸೀದಾ ಬಿಡ್ತೀರಿ. ಅಟ್ಲೀಸ್ಟ್ ಅಲ್ಲಿ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಬಿಡೋದಿದೆಯಲ್ಲ, ಅದು ತುಂಬಾ ಗ್ರೇಟ್ ಅನ್ಸ್ಬಿಡುತ್ತೆ. ಒಂದ್ಸರಿ ಗವರ್ನರ್ ಗವರ್ನರ್ಗೊಬ್ಬ ಐ ಎ ಎಸ್ ಆಫೀಸರ್ ಇರ್ತಾರೆ, ಅವ್ರನ್ನ ನೋಡೋಕೆ ಹೋಗ್ಬೇಕಾಗಿತ್ತು. ಫಸ್ಟ್ ಟೈಮು ನನ್ನ ಅಸ್ಟೆಂಟು ಶಾರ್ಪು, ನನ್ನ ಅಸ್ಟೆಂಟ್ ನನಗಿನ್ನ ಮುಂಚೆ ಹೋಗಿದ್ದಾನೆ, ನಾನು ಐ ಎ ಎಸ್ ಆಫೀಸರ್ ನೋಡಬೇಕು. ಓಕೆ, ನನ್ನ ಇವತ್ತು ಯಾಕೆ ನೆನೆಸ್ಕೋತೀನಿ ಅಂದರೆ, ನನಗೆ ಹೆಂಗೆ ರೆಸ್ಪೆಕ್ಟ್ ಸಿಕ್ತು ಅಂದರೆ, ನಾನೊಬ್ಬ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟ್ರು ಇನ್ಯಾರೋ ಇರೋ ಥರ, ನಾನು ಆರ್ಡಿನರಿ ಮ್ಯಾನೇ. ಅಲ್ಲಿ ಯಾರ್ದೋ ಇನ್ನೊಬ್ಬರು ಟಿ ವಿ ಇಂಟರ್ವ್ಯೂ ಮಾಡಬೇಕಾಗಿತ್ತು, ಗೇಟಲ್ಲಿ ಹೋಗ್ತಿದ್ದಂಗೆ ನನ್ನ ಕೇಳಿದ್ದಾರೆ. ಅವರು ಸೆಲ್ಫ್ ಡ್ರೈವ್ ಮಾಡ್ಕೊಂಬತ್ತಾರ ಕಾರ್ ಸರ್ರು, ಡ್ರೈವರ್ ಇರ್ತಾರ ಅವ್ರಿಗೆ ಯಾವ ಕಾರ್ ನಂಬರು ಅಂತ. ಹೋಗ್ತಿದ್ದಂಗೆ ಅಲ್ಲಿಂದ ಒಂದು 200 ಮೀಟ್ರ್ವರೆಗೂ 10-15 ಜನ ಸೆಲ್ಯೂಟ್ ಹೊಡಿತಾ ಇದ್ರೆ ಹೆಂಗ ಅನಿಸಿತ್ತು ಗೊತ್ತಾ ನನಗೆ? ಅರ್ಥ ಆಯ್ತಾ ನನಗೆ? ಅಂದರೆ ಅದರ ಅರ್ಥ ಏನು ಅಂದರೆ, ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದವನು ನನ್ನ ಬಗ್ಗೆ ಹೆಂಗೆ ಹೇಳಿರ್ತಾನಲ್ಲಿ. ನಮ್ಮ ಬಾಸ್ ಬರ್ತಾರೆ, ಅವ್ರು ನಮ್ಮ ಐ ಎ ಎಸ್ ಆಫೀಸರ್ ನೋಡ್ತಾರೆ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇವರು ಅಂತ ಇದ್ದಂಗೆ. ನನಗೇನು ಅಂದರೆ, ನಾನು ಎಂಟ್ರಿ, ನನ್ನ ಹೆಸರು ಎಂಟ್ರಿ ಮಾಡೋದು, ಇನ್ನೊಂದು ಎಲ್ಲ ಮಾಡಿದ್ದಂಗೆ ಹೋಗ್ತಾ ಇದ್ದಂಗೆ. ಎಸ್ ಸರ್, ಸರ್ ವಿಲ್ ಪಾರ್ಕ್, ನಾನು ಕಾರ್ ಇಸ್ಕೊಂಡು ಇಳ್ಕೊಳ್ಳಿ ಸರ್, ನಾನು ಕಾರ್ ಪಾರ್ಕ್ ಮಾಡ್ತೀವಿ ಸರ್. ಸೀದಾ ಒಂದು 10-15 ಸೆಲ್ಯೂಟ್ ಸಿಗ್ತು ರೀ, ಅವನು ಈಗಲೂ ನೆನೆಸ್ಕೊತೀನಿ. ಅದರ ಅರ್ಥ, ನನ್ನ ಅಸ್ಟೆಂಟು ಕೆಲಸ ಮಾಡ್ತಾ ಇದ್ದವನು ಅವನು ಎಷ್ಟು ಚೆನ್ನಾಗಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ದಾನೆ. ನಮ್ಮ ಸರ್ರು ಇಂಟರ್ನ್ಯಾಷನಲ್ ಟ್ರೈನರು, ಟಿ ವಿ ಹೋಸ್ಟು, ದೂರದರ್ಶನದಿಂದ ಬರ್ತಾ ಇದ್ದಾರೆ ಮೀಟ್ ಮಾಡೋದಕ್ಕೆ. ನನಗೆ ಸಿಕ್ತು ಯಾಕೆ, ಅವನು ಸರಿಯಾಗಿ ಅವನು ರೆಪ್ರೆಸೆಂಟ್ ಮಾಡಿದ್ರಿಂದ, ನನ್ನ ಬಗ್ಗೆ ಅವನು ಹೇಳಿದ್ರಿಂದ. ಈಗ ನಿಮ್ಮದು ಹಿಸ್ಟ್ರಿ ಚರಿತ್ರೆ ಸಿಕ್ಕಾಪಟ್ಟೆ ಇದೆ, ಬರೀ ಅದನ್ನು ಹೇಳ್ಕೊಂಡ್ರಾಯ್ತು. ಜೊತೆಗೆ ಸ್ವಲ್ಪ ಈ ಹೊಸ ತಲೆಮಾರಿನವ್ರು ಬಿಟ್ಟರೆ ಒಂಚೂರು ಹಳೆ ತಲೆಮಾರಿನವ್ರಿಗೆಲ್ಲ ಇದು ಗೊತ್ತೇ ಗೊತ್ತಿದೆ, ಕರೆಕ್ಟಾ? ನಾವೊಂಚೂರು ಎಕ್ಸ್ಟ್ರಾ ಹೇಳಬೇಕಷ್ಟೆ. ಕೆಲವ್ರಿಗೆ ಗೊತ್ತಿರಲ್ಲ, ಏನೋ ಒಂದೇ ಒಂದು ಸುಮ್ಮನೆ ಹಿಂಗಿದೇನೋ ಇರುತ್ತೆ, ಇಷ್ಟಾಗಲ್ಲ ಹಿಂಗೆ ನೋಡ್ಕೊಂಡು ಹೋಗ್ಬಿಡ್ಬೋದು ಅಂತ ಅನ್ಕೊಂಡಿರ್ತಾರೆ. ಒಂದೊಂದೇ ಹೇಳ್ತಾ ಹೇಳ್ತಾ ಬಂದಾಗ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ರಿ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ, ಇನ್ನೊಂದು ಅದಿದೆ ಸರ್, ಇದಿದೆ ಸರ್, ಹೀಗಿದೆ ಹೀಗಿದೆ ಅಂತ ಹೇಳ್ತಾ ಬಂದ್ರಿ, ಕರೆಕ್ಟಾ? ಅದೆಲ್ಲ ತೋರಿಸ್ಕೊಂಡು ಹೋದಾಗ ಹೋಗ್ತಾ ಇದ್ರು ನಾನು. ಓಕೆ, ಒಳ್ಳೆಯದಾಗಲಿ, ಐ ವಿಶ್ ಆಲ್ ದ ಬೆಸ್ಟ್, ಹ್ಯಾವ್ ಎ ಬ್ಯೂಟಿಫುಲ್ ಡೇ. ನಿಮ್ಮ ದಿನ ಒಳ್ಳೆ ದಿನ, ನಿಮ್ಮ ದಿನ ಇವತ್ತು ಸುಂದರ ದಿನವಾಗಲಿ ಸರ್. ಥ್ಯಾಂಕ್ ಯು ಸರ್, ಬೈ ಬೈ ಸರ್ ಅಂತ ಒಂದೇ ನೆನಪಾಯಿತು. ಈಗೇನಕ್ಕೋ ಗಿರೀಶ್ ಕಾರ್ನಾಡ್ ಮನೆಗೆ ಹೋಗಿದ್ದೆ ಒಂದು ಟಿ ವಿ ಶೋ ಪ್ರಿಪೇರ್ ಆಗೋಕ್ಕೆ, ಯಾಕಂದ್ರೆ ಅವ್ರು ಹೆಣ್ಣು ಗಂಡ ಹೆಂಡತಿ ಇಬ್ಬರನ್ನು ಇಂಟರ್ವ್ಯೂ ಮಾಡಬೇಕಿತ್ತು, ರೆಕಾರ್ಡಿಂಗ್ ಇತ್ತು. ಪ್ರಿಪ್ರೇಷನ್ನು ಚೆನ್ನಾಗಾಗಿರಲಿಲ್ಲ. ಒಂದು ಮಾತು ಹೇಳಿದೆ ನಾನು, ಒಂಚೂರು ಕರೆಕ್ಷನ್ ಮಾಡಬೇಕಂತ. ನಾನು ಒಂದು ಲ್ಯಾಪ್ಟಾಪ್ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಹೆಂಡತಿ ಪಕ್ಕ ಕೂತ್ಕೊಂಡ್ರು, ಎಡಗಡೆ ಗಿರೀಶ್ ಕನ್ನಡ ಕೂತ್ಕೊಂಡ್ರು. 1 ಅವರ್ ನಾನು ಹೇಳಿದ್ದನ್ನೆಲ್ಲ ಕರೆಕ್ಷನ್ಸ್ನ ಮಾಡಿದೆ, ಮುಗೀತು. ಹೋಗ್ಬೇಕಾರೆ ಗೇಟ್ವರೆಗೂ ಬಂದುಬಿಟ್ಟು, ಓಕೆ ಜಯಪ್ರಕಾಶ್ ಬಾಯ್ ಟಾಟಾ ಅಂದರು. ಹೆಂಗಾಗುತ್ತೆ? ಓಕೆ, ಡಾಕ್ಟರ್ ರಾಜ್ಕುಮಾರ್ ಒಂದು ಯಾವುದೋ ಒಂದು ರೆಕಾರ್ಡಿಂಗಲ್ಲಿ ಹೋಗಿದ್ದೀವಿ, ನನ್ನ ಎದುರುಗಡೆನೇ ಊಟ ಮಾಡ್ತಾಯಿದ್ರು, ಕಾಲು ಗಂಟೆ ಎದುರುಗಡೆ ಬಂದರೆ ಎದುರು ಬದರು ಊಟ ಮಾಡಿದ್ವಿ. ಅದಾದಮೇಲೆ ನನ್ನ ಸಿಸ್ಟರು ಬಂದಿಲ್ಲ ನನ್ನ ಜೊತೆ, ನನ್ನ ಸಿಸ್ಟರು ಸಿಸ್ಟರ್ ಫ್ರೆಂಡ್ ಜೊತೆ ಮಾತಾಡ್ತಾಯಿದ್ರು. ನಾನು ಚೂರು ನಿಧಾನಕ್ಕೆ ಊಟ ಮಾಡ್ಕೊಂಡು ಹೋದರೆ ನಮ್ಮ ಬ್ರದರ್ ಅಂತ ಪರಿಚಯ ಮಾಡಿದ್ರು. ಹೌದಾ, ಓ ಏನು ಮಾಡ್ತೀರಿ ಎಲ್ಲ ವಿಚಾರಿಸಿದ್ರು. ಅದಾದಮೇಲೆ ನಾವು ವಾಕ್ ಕನ್ನಿಂಗ್ಹ್ಯಾಮ್ ರೋಡಲ್ಲಿ ಹೋಗ್ತಾಯಿದ್ವಿ, ಒಂದು ಕಾರ್ ಗ್ಲಾಸ್ ಇಳಿತು, ನೋಡಿದ್ರೆ ರಾಜ್ಕುಮಾರ್. ನಾವಿಲ್ಲಿ ಮಾತಾಡಾಗಿತ್ತು ತಾನೇ, ಆದರೆ ಆ ಮನುಷ್ಯ ಕಾರ್ ಗ್ಲಾಸ್ ಇಳಿಸ್ಬಿಟ್ಟು ಸ್ಮೈಲ್ ಮಾಡಿ ಒಂದು ಮಗು ಥರ ಟಾಟಾ ಮಾಡಿದ್ರು ನಮ್ಮ 3 ಜನಕ್ಕೆ. ವಾಕ್ ಹೋಗ್ತಾಯಿದ್ವಿ, ಪಾರ್ಕ್ ಮಾಡೋ ಅಗತ್ಯ ಇತ್ತ ರಾಜ್ಕುಮಾರ್ಗೆ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂದರೆ ಅವ್ರು ಅಲ್ಲಿ ಮಾತಾಡಿದ್ರಲ್ಲ, ಇನ್ನೇನಕ್ಕೆ ಗ್ಲಾಸ್ ಇಳಿಸ್ಬಿಟ್ಟು ಟಾಟಾ ಮಾಡಬೇಕು? ನಾನ್ಯಾಕೆ, ನನಗೆ ಯಾಕೆ, ನನ್ನ ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ ಅದು. ರಾಜ್ಕುಮಾರು ಸ್ಮೈಲ್ ಮಾಡಿಕೊಂಡು ಹಿಂಗೆ ಅಂದಿದ್ದು, ನೀವು ಎಷ್ಟು ಜನದ ಮನಸ್ಸಲ್ಲಿ ಉಳಿದಿದ್ದೀರಿ? ನನ್ನದೊಂದು ಸಿಂಪಲ್ ಪ್ರಶ್ನೆ, ಅಷ್ಟೊಂದು ಜನ ಬರ್ತಾರಲ್ಲ, ಎಷ್ಟು ಜನರ ಮನಸ್ಸಲ್ಲಿ ನೀವು ಉಳಿದಿದ್ದೀರಿ ಅಂತ ನೀವೊಂದು ಪ್ರಶ್ನೆ ಹಾಕ್ಕೊಂಡ್ರೆ, ನೀವೊಂದು ದಿನಕ್ಕೆ ಒಂದು 5 ಜನ 10 ಜನದ ಮುಖ ಅರಳಿಸಿದ್ರೆ ನೀವು ಕೆಲಸ ಸರಿಯಾಗಿ ಮಾಡ್ತಾ ಇದ್ದೀರಿ ಅಂತ. ಈಗೊಂದು ಹೊಸ ಫಾರ್ಮುಲಾ ಕೊಡ್ತಾ ಇದ್ದೀನಲ್ಲ,
ಅವರ ಮುಖದಲ್ಲಿ ಮುಗುಳ್ನಗೆ ಕಾಣಬೇಕು. ಹೋಗಬೇಕಾದ್ರೆ ಖುಷಿಯಾಗಿ ಹೋಗಬೇಕು. ಒಂದು ತಿಂಗಳೋ ಎರಡು ತಿಂಗಳೋ ಒಂದು ವರ್ಷನೋ ಬಿಟ್ಟು ಮತ್ತೆ ಬರಬೇಕು. ಮತ್ತೆ ಇನ್ನೇನಾದರೂ ಹೊಸದು ಮಾಡಿದ್ದೀರಾ? ಏನಿದೆ ನನ್ನ ಈ ನಮ್ಮ ನಂಟರು ಇವರು ಮಕ್ಕಳನ್ನು ಕರ್ಕೊಂಬರ್ತೀವಿ ಅಂತ ಬರಬೇಕು. ಬಂದರೆ ಹೆಂಗಿರ್ತದಲ್ಲ ಅಲ್ಲ ಇರುತ್ತೆ. ಸಿ ಊರಿದ ಮೇಲೆ ಒಲೆಗೇರಿ ಇದ್ದೇ ಇದೆ. ಇದೆಯಾ ಇಲ್ವಾ? ಊರು ಅಂದಮೇಲೆ ಅಂದಿ ಇರಲೇಬೇಕು ಅಂತಾರೆ, ಕರೆಕ್ಟಾ? ಅದು ಚೆನ್ನಾಗಿ ಸ್ವಚ್ಛ ಮಾಡುತ್ತೆ ಅಂತ. ನೀವು ಎಲ್ಲಿಂದ ಈ ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ 20% ಜನ ಕೆಲಸ ಮಾಡ್ತಾರಂತೆ, 80% ಹೊತ್ಲ ಹೊಡಿತಾರಂತೆ. ಇದು ಒಬ್ಬ ಪ್ಯಾರೆಟೋ ಅನ್ನೋನು ಹೇಳಿರೋ ಕತೆ, ನಾನು ಹೇಳ್ತಾ ಇಲ್ಲ. ಪ್ಯಾರೆಟೋ ಅಂತ ಒಬ್ಬಿದ್ದ, ಅವನೇನು ಹೇಳ್ತಾನೆ, ಬೇರೆ ದೇಶಕ್ಕೂ ಹೋಗಿ 20% ಮಾತ್ರ ಕೆಲಸ ಮಾಡ್ತಾರೆ, ಇನ್ನು 80% ಕೆಲಸ ಮಾಡೋದು ನೋಡ್ಕೊಂಡು ಆ ಕೆಲಸ ಆಗಿದ್ದ. ಹ್ಞೂ ಸರ್, ನಾವು ಮಾಡಿದೆ ಸರ್, ನಂದೇ ಸರ್. ಹೆಸರು ಬೇರೆದೆ ಬಸರದು ಬೇರೆ. ಸೊ ನೀವು ಬರೀ ಹೆಸರು ತಗೊಳ್ಳಾರ ಆಯಿತು. ಬಸರು ಅಂದ್ರೆ ಏನು? ಪ್ರೊಡಕ್ಟಿವ್, ಒಂದು ಮಗು ಮಾಡೋದು ಅಲ್ವಾ? ಒಂದು ಕುಮಾರವ್ಯಾಸ ಒಂದು ಮಾತು ಹೇಳಿದ್ದಾನೆ, ದಿನವ ಬಂಜೆಯ ಮಾಡಬೇಡ ಅಂತ. ಎಂತ ಮಾತು ಹೇಳೋನ್ರಿ ಕವಿ ಕುಮಾರವ್ಯಾಸ? ದಿನವ ಬಂಜೆಯ ಮಾಡಬೇಡ, ಡೂ ಸಮ್ ಪ್ರೊಡಕ್ಟಿವ್ ವರ್ಕ್ ಅಂತ. ಇಲ್ಲದೆ ಇದ್ರೆ ಯು ಆರ್ ವೇಸ್ಟ್ ಬಾಡಿ ಅಂತ. ನೋ ಒನ್ ಇಸ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ ಒಂದು ಮಾತು. ಏನಂದ್ರೆ ಯಾರು ಈ ಪ್ರಪಂಚದಲ್ಲಿ ಯೂಸ್ಲೆಸ್ ಅನ್ನೋರು ಇಲ್ವೇ ಇಲ್ವಂತ್ರಿ? ಯೂಸ್ಲೆಸ್ ಅನ್ನೋರು ಇಲ್ವೇ ಇಲ್ಲ, ಯೂಸ್ಡ್ ಲೆಸ್ ಇದ್ದಾರೆ. ಅರ್ಥ ಆಯ್ತಾ ಹೇಳಿದ್ದು? ಯಾರು ಯೂಸ್ಲೆಸ್ ಏನೂ ಇಲ್ಲ, ಉಪಯೋಗ ಎಲ್ಲವನ್ನೂ ಬರ್ತಾನೆ. ಅವನು ಉಪಯೋಗಿಸ್ತಾ ಇಲ್ಲ, ತನಗೆ ಅಲ್ಲಿ ಆಗ್ತಾ ಇರೋದು ಮಾಡ್ತಾ ಇಲ್ಲ. ದಟ್ ಮೀನ್ಸ್ ಈಸ್ ಯೂಸ್ಲೆಸ್. ಎಲ್ರಿಗೂ ಶಕ್ತಿ ಸಾಮರ್ಥ್ಯ ಇದ್ದೇ ಇದೆ. ಮನುಷ್ಯ ಅಂದಮೇಲೆ ಇಲ್ಲೊಂದು ಮೆದುಳು ಅಂತ ಇದ್ದಮೇಲೆ ಆ ಮೆದುಳನ್ನ ಬಳಸ್ತಾ ಇಲ್ಲ ಅಷ್ಟೇ. ಬೇರೆ ಪ್ರಾಣಿ ಮೆದುಳನ್ನ ಮಾತ್ರ ಉಪಕಾರ ಹಾಕೊಂಡು ಈ ಮೆದುಳು ತಿಂದ್ವಿ ಅಂತ ತಿಂತಾರೆ ನಾನ್ ವೆಜಿಟೇರಿಯನ್ಸ್. ಇನ್ನು ಕೆಲವರು ನನ್ನ ಮೆದುಳಿಗೆ ಕೈ ಹಾಕ್ತಾನಪ್ಪ ಇವನು ಹೋದ್ರೆ ಸಾಕು ಅಂತ ಅವಾಯ್ಡ್ ಮಾಡ್ತಾರೆ ಅಲ್ವಾ. ಆದರೆ ಆ ಮೆದುಳಿಗೆ ನಿಜವಾಗೂ ಯಾರು ಕೆಲಸ ಕೊಡ್ತಾ ಇದ್ದಾರೆ ಅವರು ಮಾತ್ರ ಜೀವನದಲ್ಲಿ ಉದ್ಧಾರ ಆಗ್ತಾ ಇದ್ದಾರೆ. ಸೀರಿಯಸ್ ಆಗಿ ನಾನು ಒಬ್ಬ ಟ್ರೈನರ್ ಆಗಿರೋದ್ರಿಂದ ಕ್ಲೀನಾಗಿ ಸೊಸೈಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವು 20%ಅಲ್ಲಿ ಸೇರ್ಕೋತೀರಾ, 80%ಅಲ್ಲಿ ಸೇರ್ಕೋತೀರಾ ಅನ್ನೋದ್ರ ಮೇಲೆ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ನನ್ನಂತವನು ಯಾರಿಗೋ ಪ್ರಮೋಷನ್ ಕೊಡಬೇಕು, ಯಾರೋ VVIP ಅಟೆಂಡ್ ಮಾಡಬೇಕು, ಆ 20% ಜನನ ಕಡೆ ನೋಡ್ತೀವ 80% ಕಡೆ ನೋಡ್ತೀವ? 20% ಕಡೆ. ಸೊ ನಿಜ ಒಂದು ಪ್ರಶ್ನೆ ಹಾಕ್ಕೊಂಡು ನಾನು 20% ಒಳಗಡೆ ಬರ್ತೀನಿ ಅಂದರೆ ನಿಜ ಹೇಳ್ತೀನಿ, ನಿಮ್ಮ ಬದುಕನ್ನು ಚೆನ್ನಾಗಿ ಅನುಭವಿಸಿರ್ತೀರ. ಇಲ್ಲ ಅಂದರೆ ಗೊತ್ತಿಲ್ಲದಂಗೆ ಎಲ್ಲವೂ ಇದ್ದು ಯಾವಾಗಲೂ ಪ್ಯಾಡು ಅಂತೀವಿ ಕೂತ್ಕೊಂಡು. ಸರಿ ಏನು ಮಾಡೋದು ಸರ್, ಏನೋ ಕೆಲಸ ಈ ಸರಿ, ಏನೋ ಒಂದು 2 ದಿನ ಸಂಬಳ ಲೇಟಾಗಿ ಕೊಡ್ತಾರಂತೆ, ಆಮೇಲೆ 1 ವರ್ಷ ಆದಮೇಲೆ ಒಂಚೂರು TA ಜಾಸ್ತಿ ಮಾಡ್ತಾರಂತೆ. ಇದು ನಾನು ಗೌರ್ಮೆಂಟ್ ಆಫೀಸಲ್ಲಿ ಇದ್ನಲ್ವಾ, ನಾನು ಒಂದಿನ ಲೆಕ್ಕ ಹಾಕಿಲ್ಲ ರೀ. ನೆಕ್ಸ್ಟ್ ಯಾವಾಗ ಇದು DA ಬರುತ್ತೆ, ನೆಕ್ಸ್ಟ್ ಸ್ಯಾಲ್ರಿ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಸ್ವಲ್ಪ ಉಲ್ಟ ಪ್ರಶ್ನೆ ಕೇಳ್ಕೊಂಡ್ರೆ, ನಾನು ನಿಜವಾಗಿ ಸಂಬಳ ಏನೋ ತಗೋತಾ ಇದ್ದೀನಲ್ಲ, ಇದಕ್ಕೆ ವರ್ತ ಈ ಸಂಬಳ ನಾನು ತಗೋತಾ ಇರೋದಕ್ಕೆ? ನಾನು ವರ್ತ, ನಾನು ಮಾಡ್ತಾ ಇರೋ ಕೆಲಸ ವರ್ತ. ಆ ಸಂಬಳಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ಟಿಕ್ ಮಾರ್ಕ್, ಸಂಬಳಕ್ಕಿಂತ ಕಡಿಮೆ ಕೆಲಸ ಮಾಡ್ತಾ ಇದ್ರೆ ನಿಮಗೆ ನೀವು ಮಾಡ್ಕೊಳ್ತಾ ಇರೋ ದ್ರೋಹಿಗಳು. ಅಂದರೆ ಈಗ ಬೇರೆಯವ್ರಿಗೆಲ್ಲ ನಾನು ಹೇಳ್ತಾ ಇರೋದು, ನಮ್ಮ ಆತ್ಮಕ್ಕೆ ನಾವೆಲ್ಲೋ ದ್ರೋಹ ಮಾಡ್ಕೊಳ್ತಾ ಇದ್ದೀವಿ ಅಂತ ಒಂದು ಫೀಲಿಂಗ್ ಬರ್ತದೆ. ಸಿ ನಮ್ಮ ಸಂಸ್ಥೆ, ನಾನು ಕೆಲಸ ಮಾಡ್ತಾ ಇರೋದು, ಅದು ಹೆಂಗಿರಬೇಕಂದ್ರೆ ಅದು ಎಂಥದ್ದೇ ಗಲಾಟೆ ಆಗಿರಲಿ ಹೊರಗಡೆಗೆ, ನಾನು ನನ್ನ ಸಂಸ್ಥೆ ಯಾವಾಗಲೂ ಚೆನ್ನಾಗಿದೆ ಅಂತ ಹೇಳಿದರೆ ಮಾತ್ರನೇ ನಿಮ್ಮ ಸಂಸ್ಥೆಗೆ ಉದ್ಧಾರ ಆಗೋದು. ನೀವು ಒಂಚೂರು ಕೆಲಸ ಮಾತ್ರ ಮಾಡೋದು, ಸಂಬಳ ತಗೊಳ್ಳೋದು, ಅಲ್ಲಿ ಹೋಗ್ಬಿಟ ಅದೇನೋ ನಾಗೇಗೌಡರಿದ್ದಾಗ ಚೆನ್ನಾಗಿ ಇತ್ತುಕೊಂಡ್ರಿ, ಆ ಮಂಚ ಚೆನ್ನಾಗಿ ನೋಡ್ಕೋತದೆ, ಈಗಿದ್ದವ್ರು ಯಾರು ಸರಿ ಇಲ್ಲ. ನಿಮ್ಗೆ ಬೇಜಾರು ಇರ್ಬೋದು, ಆದರೆ ನಮ್ಮ ಕಡೆಗೆ ಇನ್ನೊಬ್ಬರ ಕಡೆಗೆ ಹಿಂಗೆ ಬೆಟ್ ತೋರಿಸಿದ್ರೆ ನಮ್ಮ ಕಡೆಗೆ 3+1 4 ತೋರಿಸ್ತಾನೆ ಇರುತ್ತಾ ಇಲ್ವಾ? ಸೊ ಟ್ರೈನಿಂಗ್ ನನಗೆ ಏನು ಅರ್ಥ ಆಗಿದೆ ಅಂದರೆ, ನಮ್ಮನ್ನು ನಾವು ಸರಿ ಮಾಡ್ಕೊಂಡ್ರೆ ಪ್ರಪಂಚ ಚೆನ್ನಾಗಿರುತ್ತೆ. ನಿನ್ನಲ್ಲಿ ಆಗುವ ಬದಲಾವಣೆಯೇ ನಿಜವಾದ ಬದಲಾವಣೆ ಅಂತ ಗಾಂಧೀಜಿ ಒಂದು ಕಡೆ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಒಂಚೂರು ಯೋಚನೆ ಮಾಡ್ಕೊಂಡು ಒಂದು ಸ್ವಲ್ಪ ಕೆಲವು ವಿಡಿಯೋಗಳನ್ನ ನೋಡ್ಕೊಂಡು
ಇನ್ನೊಂದು ಸ್ವಲ್ಪ